आत्मीय विद्यार्थिगळे तम्मेल्लरिगे कुवेंपु अकाडमी यूट्यूब चानल्गे आत्मीय स्वागत स्नेहितरे नावु ई विडियोदल्लि भूगोलशास्त्रक्के संबंधपट्ट अत्यंत संभवनीय प्रश्नेगळ बग्गे नावु चर्चे माड्ता होगोण स्नेहितरे याकेंद्रे मुंबरुव विविध स्पर्धात्मक परीक्षेगळल्लि तुंबा उपयुक्तवागुवंत प्रश्नेगळागिवे स्नेहितरे ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿನಿ ನೀವು ಅಲ್ಲಿಗೆ ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ಚಿನ್ನದ ನಾರು ಅಥವಾ ಗೋಲ್ಡನ್ ಫೈಬರ್ ಎಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಶಣಬು ಆಪ್ಷನ್ ಬಿ ಸರಿಯಾದ ಉತ್ತರ ಶಣಬನ್ನು ಗೋಲ್ಡನ್ ಫೈಬರ್ ಅಥವಾ ಚಿನ್ನದ ನಾರು ಎಂದು ಕರೆಯಲಾಗುತ್ತದೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಶಣಬು ಉತ್ಪಾದನೆ ಮಾಡುವ ರಾಜ್ಯ ಪಶ್ಚಿಮ ಬಂಗಾಳ ಸೋ ಜಗತ್ತಿನಲ್ಲಿ ಅತಿ ಹೆಚ್ಚು ಶಣಬು ಉತ್ಪಾದನೆ ಮಾಡುವ ದೇಶ ಬಾಂಗ್ಲಾದೇಶ ನೆಕ್ಸ್ಟ್ ಸೌರಯೂಹದಲ್ಲಿ ಅತ್ಯಂತ ಉಷ್ಣ ಇರುವ ಗ್ರಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಶುಕ್ರ ಗ್ರಹ ಆಪ್ಷನ್ ಬಿ ಸರಿಯಾದ ಉತ್ತರ ಶುಕ್ರ ಗ್ರಹ ಸ್ನೇಹಿತರೆ ಇಲ್ಲಿ ಶುಕ್ರವಾರ ಆಗಿದೆ ಶುಕ್ರ ಗ್ರಹ ಸೋ ಈ ಶುಕ್ರ ಗ್ರಹ ಏನಪ್ಪಾ ಅಂದ್ರೆ ಸೌರಯೂಹದಲ್ಲಿ ಅತ್ಯಂತ ಉಷ್ಣವಾದ ಗ್ರಹವಾಗಿದ್ರೆ ಸೌರಯೂಹದಲ್ಲಿ ಅತ್ಯಂತ ಉಷ್ಣವಾದ ಉಪಗ್ರಹ ಯಾವುದಂದ್ರೆ ಅಯ್ಯೋ ಇದು ಗುರು ಗ್ರಹದ ಉಪಗ್ರಹ ಆಗಿದೆ ಇದರಲ್ಲಿ ಜೀವಂತ ಜ್ವಾಲಾಮುಖಿಯಾಗಿದ್ದರಿಂದ ಅತ್ಯಂತ ಉಷ್ಣವಾದ ಉಪಗ್ರಹ ಅಯ್ಯೋ ಸೋ ಅತ್ಯಂತ ಉಷ್ಣ ಗ್ರಹ ಯಾವುದಂದ್ರೆ ಅದು ಶುಕ್ರ ಗ್ರಹ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಯು ನೀರಿನ ನಿಲ್ಲುವಿಕೆಯನ್ನು ಅಪೇಕ್ಷಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಭತ್ತ ಆಪ್ಷನ್ ಎ ಸರಿಯಾದ ಉತ್ತರ ಭತ್ತ ಸ್ನೇಹಿತರೆ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ರಾಜ್ಯ ಪಶ್ಚಿಮಗಳಾಗಿದ್ರೆ ಭತ್ತ ಸಂಶೋಧನಾ ಸಂಸ್ಥೆ ಒಡಿಸಾದ ಕಟಕ್ ಎಂಬ ನಗರದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತಾರವಾಗಿರುವ ಭಾರತದ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಾಜಸ್ಥಾನ ಆಪ್ಷನ್ ಡಿ ಸರಿಯಾದ ಉತ್ತರ ರಾಜಸ್ಥಾನ ಅಂದರೆ ಭಾರತದಲ್ಲಿ ದೊಡ್ಡ ರಾಜ್ಯ ರಾಜಸ್ಥಾನ ಆಗಿದ್ರೆ ಚಿಕ್ಕ ರಾಜ್ಯ ಗೋವಾ ನೆಕ್ಸ್ಟ್ ಕಕ್ರಪಾರ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಬಿ ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಅತಿ ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಮಣ್ಣು ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕಪ್ಪು ಮಣ್ಣು ಆಪ್ಷನ್ ಬಿ ಸರಿಯಾದ ಉತ್ತರ ಕಪ್ಪು ಮಣ್ಣು ಕಪ್ಪು ಮಣ್ಣಿಗೆ ರೇಗುರ್ ಮಣ್ಣು ಕೂಡ ಕರೆಯಲಾಗುತ್ತದೆ ಇದಕ್ಕೆ ಹತ್ತಿಗೆ ಅತ್ಯಂತ ಸೂಕ್ತದ ಮಣ್ಣು ಅಂದರೆ ಕಪ್ಪು ಮಣ್ಣು ಸ್ನೇಹಿತರೆ ಸೊ ಭಾರತದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ರಾಜ್ಯ ಯಾವುದಂದರೆ ಅದು ಮಹಾರಾಷ್ಟ್ರ ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜಾರ್ಖಂಡ್ ಆಪ್ಷನ್ ಸಿ ಸರಿಯಾದ ಉತ್ತರ ಜಾರ್ಖಂಡ್ ನೆಕ್ಸ್ಟ್ ಆಲಮಟ್ಟಿ ಆಣೆಕಟ್ಟು ಕೃಷ್ಣಾ ನದಿಯ ಮೇಲೆ ಕಟ್ಟಲಾಗಿದೆ ಆ ಜಲಾಶಯ ಇದರ ನಂತರ ಯಾರ ಹೆಸರನ್ನು ಇಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಡಿ ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ನೇಹಿತರೆ ಆಲಮಟ್ಟಿ ಅಣೆಕಟ್ಟನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದು ಕೂಡ ಕರೆಯಲಾಗುತ್ತದೆ ಸೊ 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದಕ್ಕೆ ಅಡಿಪಾಯ ಹಾಕಿದರೆ ಸೊ ಇದಕ್ಕೆ ಉದ್ಘಾಟನೆ ಮಾಡಿದರೆ ಅಂದರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನೆಕ್ಸ್ಟ್ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿರಪಲ್ಲಿ ಜಲಪಾತವು ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕೇರಳ ಸ್ನೇಹಿತರೆ ನೋಡಿ ಅತಿರಪಲ್ಲಿ ಜಲಪಾತವು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಕೇರಳ ನೆಕ್ಸ್ಟ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮೊದಲ ಹಂತದ ಶಕ್ತಿ ಸ್ಥಳ ಸೋಲಾರ್ ಪಾರ್ಕ್ ಆರಂಭಗೊಂಡಿತ್ತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ತುಮಕೂರು ಆಪ್ಷನ್ ಡಿ ಸರಿಯಾದ ಉತ್ತರ ತುಮಕೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಉತ್ಪಾದನೆ ಮಾಡುವ ಜಿಲ್ಲೆ ತುಮಕೂರು ನೆಕ್ಸ್ಟ್ ವಾಯುಮಂಡಲದ ಒತ್ತಡವನ್ನು ಇದರಿಂದ ಅಳೆಯಬಹುದು
ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವಾಯುಭಾರ ಮಾಪಕ ಆಪ್ಷನ್ ಬಿ ಸರಿಯಾದ ಉತ್ತರ ವಾಯುಭಾರ ಮಾಪಕ ನೆಕ್ಸ್ಟ್ ರಾಜ್ಯದಲ್ಲಿ ಕರಡಿಗಳಿಗಾಗಿ ಸ್ಥಾಪಿಸಿರುವ ರಕ್ಷಣಾ ಧಾಮ ಇರುವುದು ಎಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬಳ್ಳಾರಿ ಆಪ್ಷನ್ ಬಿ ಸರಿಯಾದ ಉತ್ತರ ಬಳ್ಳಾರಿ ನೆಕ್ಸ್ಟ್ ಓಜೋನ್ ಈ ಕೆಳಗಿನ ಯಾವ ವಲಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಮೋಷ್ಣ ವಲಯ ಆಪ್ಷನ್ ಬಿ ಸರಿಯಾದ ಉತ್ತರ ಸಮೋಷ್ಣ ವಲಯ ಸ್ನೇಹಿತರೆ ಇದರ ಸಂಕೇತ ಓ 3 ಆಗಿದ್ರೆ ಓಜೋನ್ ಕಂಡುಹಿಡಿದವರು ಯಾರಾದರೆ ಫೆಬ್ರಿ ಮತ್ತು ಬ್ಯೂಸೆಸ್ ಇಬ್ಬರು ವಿಜ್ಞಾನಿಗಳು ಓಜೋನ್ ಪದರನ್ನು ಕಂಡುಹಿಡಿಯಲಾಗುತ್ತದೆ ಸೊ ಕಂಡುಹಿಡಿದಿದ್ದಾರೆ ಸೊ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನಾಗಿ ಆಚರಿಸಲಾಗುತ್ತದೆ ನೆಕ್ಸ್ಟ್ ಯಾವ ರಾಜ್ಯದಲ್ಲಿ ಮೌನ ಕಣಿವೆ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕೇರಳ ಆಪ್ಷನ್ ಬಿ ಸರಿಯಾದ ಉತ್ತರ ಕೇರಳ ಸ್ನೇಹಿತರೆ ಮೌನ ಕಣಿವೆ ನಿಶಬ್ದ ಕಣಿವೆ ಸೈಲೆಂಟ್ ವ್ಯಾಲಿ ಇದಕ್ಕೆ ನೋಡಿ ಸ್ನೇಹಿತರೆ ಮೌನ ಕಣಿವೆಗೆ ಸೈಲೆಂಟ್ ವ್ಯಾಲಿ ನಿಶಬ್ದ ಕಣಿವೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಸೊ ಈ ಮೌನ ಕಣಿವೆ ಅಥವಾ ಸೈಲೆಂಟ್ ವ್ಯಾಲಿ ಅಥವಾ ನಿಶಬ್ದ ಕಣಿವೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಅದು ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಕೇರಳ ರಾಜ್ಯ ನೈಸರ್ಗಿಕವಾಗಿ ರಬ್ಬರ್ ಉತ್ಪಾದನೆ ಮಾಡುವಂಥ ರಾಜ್ಯವಾಗಿದೆ ನೆಕ್ಸ್ಟ್ ತುಬಾಚಿ ಬಬಲೇಶ್ವರ ಎತ್ತ ನೀರಾವರಿ ಯೋಜನೆ ಯಾವ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕೃಷ್ಣಾ ನದಿ ಆಪ್ಷನ್ ಸಿ ಸರಿಯಾದ ಉತ್ತರ ಕೃಷ್ಣಾ ನದಿ ಸ್ನೇಹಿತರೆ ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಳೇಶ್ವರ ಎಂಬಲ್ಲಿ ಹುಟ್ಟುತ್ತದೆ ಸೊ ಈ ಕೃಷ್ಣಾ ನದಿ ಏನಪ್ಪಾ ಅಂದರೆ ಮಹಾರಾಷ್ಟ್ರದಲ್ಲಿ ಇರುವಂಥ ಕೃಷ್ಣಾ ನದಿಯ ಉಪನದಿಗಳು ಪಂಚಗಂಗಾ ದೂಧಗಂಗಾ ಕೊಯ್ನಾ ಇವು ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥ ಉಪನದಿಗಳು ಕರ್ನಾಟಕದಲ್ಲಿ ನೋಡಬೇಕಾದ್ರೆ ತುಂಗಾಭದ್ರಾ ದೋಣಿ ಭೀಮಾ ಘಟಪ್ರಭಾ ಮಲಪ್ರಭಾ ನೆಕ್ಸ್ಟ್ ಗೋರುಮರ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಜಾರ್ಖಂಡ್ದಲ್ಲಿರುವ ಜಡುಗರ್ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ ಜಾರ್ಖಂಡ್ದಲ್ಲಿರುವ ಜಡುಗರ್ ಯಾವುದಕ್ಕೆ ಪ್ರಸಿದ್ಧಿವಾಗಿದೆ ಅಂತೇಳಿ ಪ್ರಶ್ನೆಯಾಗಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಜಾರ್ಖಂಡ್ದಲ್ಲಿರುವ ಜಡುಗರ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತೇಳಿ ಪ್ರಶ್ನೆಯಾಗಿ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ